ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಪಾಶ್ಚಾಪುರ್ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮೋಹನ್ ದಂಡಿನ್ರವರು ಭೇಟಿ ನೀಡಿ ಪರಿಶೀಲಿಸಿದರು. ಪಾಶ್ಚಾಪುರ್ ಶಾಲೆಗೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಮೋಹನ್ ದಂಡಿನ್ರವರ ಭೇಟಿ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಪಾಶ್ಚಾಪುರ್ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮೋಹನ್ ದಂಡಿನ್ರವರು ಭೇಟಿ ನೀಡಿ ಪರಿಶೀಲಿಸಿದರು. ನಾಲ್ಕು ದಿನಗಳ ಹಿಂದೆ ಸುರಿದ ಭಾರಿ ಮಳೆಯಿಂದ ಸಂಪೂರ್ಣವಾಗಿ ಶಾಲೆಯ ಸುತ್ತ ಮೈದಾನದಲ್ಲಿ ನೀರು ನಿಂತು ವಿದ್ಯಾರ್ಥಿ ಮತ್ತು ಶಿಕ್ಷಕರಿಗೆ ತೊಂದರೆ ಉಂಟಾಗಿತ್ತು. ಇದನ್ನು ಮಾಧ್ಯಮಗಳು ವರದಿ ಮಾಡಿದ್ದವು. ಇದನ್ನು ಗಮನಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ನೀರು ನಿಲ್ಲದಂತೆ ವ್ಯವಸ್ಥೆ ಮಾಡಬೇಕೆಂದು ಪಂಚಾಯಿತಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಎಸ್ಎಸ್ ಡಂಗ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅವರು ಭೇಟಿ ಕೊಟ್ಟು ಪಂಚಾಯಿತಿ ಅನುದಾನದ ವ್ಯಾಪ್ತಿಯಲ್ಲಿ ಆಟದ ಮೈದಾನ ಸಮತಟ್ಟು, ಹೈಟೆಕ್ ಶೌಚಾಲಯ, ನರೇಗಾ ಯೋಜನೆಯಲ್ಲಿ ಫೇವರ್ಸ್ ಅಳವಡಿಕೆ, ಶಾಲಾ ಕಾಂಪೌಂಡ್ ನಿರ್ಮಾಣ ಕಾಮಗಾರಿಯನ್ನ ಮಾಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಕನ್ನಡ ಗಂಡು ಮಕ್ಕಳ ಶಾಲೆ, ಕನ್ನಡ ಹೆಣ್ಣು ಮಕ್ಕಳ ಶಾಲೆ, ಉರ್ದು ಶಾಲೆಗಳ ಮುಖ್ಯಾಧ್ಯಾಪಕರು ಮತ್ತು ಉಭಯ ಶಾಲೆಗಳ ಎಸ್ಡಿಎಂಸಿ ಸದಸ್ಯರು, ಪಂಚಾಯತ್ ಸದಸ್ಯರು ಮುಂತಾದವರು ಉಪಸ್ಥಿತರಿದ್ದರು. ಪಾಶಾಪುರ ಗ್ರಾಮದ ಕನ್ನಡ ಗಂಡು ಮಕ್ಕಳ ಶಾಲೆ, ಹೆಣ್ಣು ಮಕ್ಕಳ ಶಾಲೆ ಹಾಗೂ ಉರ್ದು ಗಂಡು ಮಕ್ಕಳ ಶಾಲೆ, ಹೆಣ್ಣು ಮಕ್ಕಳ ಶಾಲೆಗೆ ನಾವು ಬಂದಿದ್ದೀವಿ. ಇಲ್ಲಿ ಮಳೆ ಆದಾಗ ಶಾಲಾ ಓಟದಲ್ಲಿ ನೀರು ನಿಲ್ತಾ ಇತ್ತು. ಅದ್ರ ಬಗ್ಗೆ ನಾವು ಪರಿಶೀಲನೆ ಮಾಡಿ ಆ ನೀರು ಹೋಗಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಅದ್ರ ಜೊತೆಗೆ ಈ ಶಾಲೆ ಎರಡು ಶಾಲೆ ಮಕ್ಕಳಿಗೆ ಅಗತ್ಯವಾಗಿ ಬೇಕಾದಂಥ ಶೌಚಾಲಯಗಳ ಕಾಮಗಾರಿ ಮತ್ತು ಗ್ರೌಂಡಲ್ಲಿ ಫ್ಲವರ್ಸ್ ಹಾಕೋದು ಮತ್ತು ಮುಂದೆ ಮುಂಬರುವ ದಿನಗಳಲ್ಲಿ ನೀರು ನಿಲ್ಲದಂತೆ ಅಲ್ಲಿ ಒಂದು ಒಳಗೆ ಡ್ಯಾನೇಜ್ ಟೈಪ್ ಮಾಡಿ ನೀರನ್ನು ಹೊರಗೆ ಸಾಗಿಸ್ಲಿಕ್ಕೆ ಬೇಕಾದಂಥ ಯಾವುದೇ ವ್ಯವಸ್ಥೆಯನ್ನು ನಾವು ಮಾಡಲಿಕ್ಕೆ ಇಲ್ಲಿ ಬಂದಿದ್ವಿ. ಸೊ ಮಾನ್ಯ ಜಿಲ್ಲಾ ಪಂಚಾಯತ್ ಸಿ ಇಒರು ಹಾಗೂ ಮಾನ್ಯ ತಾಲೂಕು ಪಂಚಾಯತ್ ಇಒರ ಒಂದು ನಿರ್ದೇಶನ ಪ್ರಕಾರ ನಾನು ಬಿ ಇಒ ಮತ್ತು ಇಲ್ಲಿ ಗ್ರಾಮ ಪಂಚಾಯತ್ ಸಿಇಒರು ಮತ್ತು ಮೂರು ಶಾಲೆ ಹೆಡ್ಮಾಸ್ಟರ್ಸು ಮತ್ತು ನಾಲ್ಕು ಶಾಲೆ ಹೆಡ್ಮಾಸ್ಟರ್ಸು ಮತ್ತು ನಾಲ್ಕು ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರು ಮತ್ತು ಊರಿನ ಹಿರಿಯರು ಎಲ್ಲರೂ ಕೂಡಿ ಇಲ್ಲಿ ಸಭೆಯನ್ನು ಮಾಡ್ತೀವಿ. ಸಭೆಯನ್ನು ಮಾಡಿ ಈ ಶಾಲಾ ಆವರಣದಲ್ಲಿ ಏನೇನು ಕಾಮಗಾರಿಗಳಾಗಬೇಕು ಆ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಿಕ್ಕೆ ಅವರ ಸಹಕಾರವನ್ನು ಕೇಳಿದ್ವಿ. ಮತ್ತು ಅದರ ಪ್ರಕಾರ ಗ್ರಾಮ ಪಂಚಾಯತಿಯಿಂದ ಅವರು ಏನೇನು ಪ್ಲ್ಯಾನ್ ಮಾಡ್ತಾರೋ ಆ ಪ್ಲ್ಯಾನ್ ಪ್ರಕಾರ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ. ಸೊ ಇನ್ನು ಮುಂಬರುವ ದಿನಗಳಲ್ಲಿ ಈ ಶಾಲಾ ಆವರಣದಲ್ಲಿ ಒಳ್ಳೆಯ ಶೌಚಾಲಯಗಳು, ಆಮೇಲೆ ಒಳ್ಳೆಯ ಆಟದ ಮೈದಾನ, ಕಂಪೌಂಡ್ ವಾಲು ಮತ್ತು ಕಿಚನ್ ಶೆಡ್ಡು ಮತ್ತು ನೀರು ನಿಲ್ಲದಂತೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಡ್ತೇವೆ ಅಂತ ವಿಡಿಯೋ ಕೂಡ ಹೇಳಿದ್ದಾರೆ. ಸೊ ಆ ಪ್ರಕಾರ ಎಲ್ಲ ಕೆಲಸವನ್ನು ಮಾಡಿಕೊಂಡು ಆ ಶಾಲಾ ಆವರಣವನ್ನು ಶುಚಿತಗೊಳಿಸಿ ಅಚ್ಚುಕಟ್ಟಾಗಿ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಆ ವಿದ್ಯಾರ್ಥಿಗಳಿಗೆ ದೊರಸಿಗೆ ಕೊಟ್ಟಿರಲಿ. ಇವತ್ತು ನಾವು ಇಲ್ಲಿ ಬಂದು ಎಲ್ಲ ಎಲ್ಲರಿಗೆ ತಿಳುವಳಿಕೆ ಮಾಡಿಕೊಂಡು ಆ ಕಾಮಗಾರಿಗಳನ್ನ ಆಗಷ್ಟೊತ್ತಿಗೆ ಆರಂಭ ಮಾಡ್ತೇವೆ. ಓಕೆ, ಮಳೆ ನೀರು ಬಂತು, ಅದಕ್ಕೆ ಸ್ವಲ್ಪ ಪತ್ರಿಕಾ ಮಾಧ್ಯಮಗಳೆಲ್ಲ ಹೊರಗೆ ಇತ್ತು. ಈ ಬಗ್ಗೆ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈ ದಿವಸ ಇವತ್ತು ಗ್ರಾಮ ಪಂಚಾಯತಿಗೆ ಭೇಟಿ ನೀಡುತ್ತಾರೆ ಹೇಳಿದರು. ಆದರೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅನಿವಾರ್ಯ ಕಾರಣದಿಂದ ಬರಲಾಗಿಲ್ಲ. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ನೇತೃತ್ವದಲ್ಲಿ ಈ ದಿವಸ ನಾಲ್ಕು ಶಾಲೆಗಳ ಎಸ್ ಡಿ ಎಂ ಸಿ ಅಧ್ಯಕ್ಷರುಗಳು, ಎಚ್ ಎಂ ಗಳು ಹಾಗೂ ಗ್ರಾಮ ಪಂಚಾಯತ್ ಚುನಾಯಿತಿಗಳು ಹಾಗೂ ಗ್ರಾಮದ ಹಿರಿಯರು ಎಲ್ಲರೂ ಕೂಡಿ ಸಭೆ ಸೇರಿ ಶಾಲಾ ಆವರಣದಲ್ಲಿ ನೀರು ನೀಡುವಂತೆ, ಏನೇನು ಕಾಮಗಾರಿಗಳನ್ನು ಕೈಗೊಳ್ಳಬೇಕು ಮತ್ತು ಶಾಲೆಯನ್ನು ಮಾದರಿ ಶಾಲೆಯಾಗಿ ಹೇಗೆ ನಿರ್ಮಾಣ ಮಾಡಬೇಕು ಅನ್ನೋದರ ಬಗ್ಗೆ ಎಲ್ಲ ಸಭೆಗೆ ಮಾಹಿತಿ ನೀಡಿದ್ದಾರೆ. ಅದರ ಜೊತೆಗೆ ಈ ಡೆಮಾಲಿಷನ್ಗೆ ಇರ್ತಕ್ಕಂಥ ಕಟ್ಟಡಗಳ ಬಗ್ಗೆ ರೆಸಿಡೆನ್ಸಿ ಕಮಿಟಿಯಲ್ಲಿರ್ತಕ್ಕಂಥ ಸಣ್ಣಪುಟ್ಟ ತಪ್ಪು ತಿಳುವಳಿಕೆಗಳ ಬಗ್ಗೆ ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.